माननीय प्रधानमंत्री देश अनेक राज्य मुख्यमंत्री जो कोविड जास्ति आगे बहुत सुदीर्घवान चर्चा आ सदर्भदे कल सलह को सले हिन्दे ನಾವು ಕರ್ನಾಟಕದಲ್ಲಿ ಕೆಲವು ಪ್ರಮುಖ ಜಿಲ್ಲೆಗಳಲ್ಲಿ ಶನಿವಾರ ರಾತ್ರಿ 10 ರಿಂದ 20 ರವರೆಗೆ ಏಪ್ರಿಲ್ 10 ರಿಂದ 20 ರವರೆಗೆ ರಾತ್ರಿ ಕರೋನಾ ಕರ್ಫ್ಯೂ ಅಂದ್ರೆ ರಾತ್ರಿ 10 ರಿಂದ ಬೆಳಗ್ಗೆ 5 ಗಂಟೆವರೆಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅದು ಬೆಂಗಳೂರು ನಗರ ಮೈಸೂರು ನಗರ ಮಂಗಳೂರು ನಗರ ಕಲಬುರಗಿ ನಗರ ಬಿದರ್ ನಗರ ತುಮಕೂರು ನಗರ ಉಡುಪಿ ಮತ್ತು ಮಣಿಪಾಲ್ ಇದು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಇದು ಅನ್ವಯ ಆಗುತ್ತೆ ಈ ಅಗತ್ಯ ಸೇವೆಗಳು ನಿರಂತರವಾಗಿ ಮುಂದುವರಿಯುತ್ತೆ ಯಾವುದೇ ಅಡ್ಡಿ ಆತಂಕಗಳು ಇಲ್ಲ ಇನ್ನೊಂದು ಪ್ರಧಾನಿಯವರು ಪ್ರಮುಖವಾದ ಸಲಹೆ ಕೊಟ್ಟಿರುವಂತದ್ದು ಏಪ್ರಿಲ್ 11 ಜ್ಯೋತಿಬಾಯಿ ಫುಲೆ ಜನ್ಮದಿನ ಅವತ್ತಿನಿಂದ ಏಪ್ರಿಲ್ 11 ರಿಂದ 14ನೇ ತಾರೀಕು ಅಂಬೇಡ್ಕರ್ ಜನ್ಮದಿನದವರೆಗೆ ವ್ಯಾಕ್ಸಿನೇಷನ್ ಅಭಿಯಾನ ಅಂದ್ರೆ ಲಸಿಕೆ ಉತ್ಸವ ಆಚರಿಸಬೇಕು ಅಂತ ಹೇಳಿದರೆ ಆಕಡೆ ವಿಶೇಷವಾದಂತ ಗಮನವನ್ನ ಕೊಡುತ್ತೇವೆ ನೈಟ್ ಕರೋನಾ ಕರ್ಫ್ಯೂ From 10 p.m. to 5 p.m. every day, from 10th April to 20th April, will be imposed in Bangalore City, Mysore City, Mangalore City, Kalburgi City, Bidar City, Tumkur City, and Udupi, Manipal. Essential services will be allowed. Vaccination drive will be taken up from April 11th, Jyotibai Phule's birthday, till April 14th, Ambedkar's birthday. ಈ ಸರಂತಿ ಇದು ಎಲ್ಲವನ್ನ ಚರ್ಚೆ ಮಾಡಿ ತೀರ್ಮಾನ ತಗೊಂಡಿದ್ದೇವೆ ನಾನು ರಾಜ್ಯದ ಪ್ರಮುಖವಾಗಿ ಈ ಒಂದು ಸಂಬಂಧಪಟ್ಟ ಜಿಲ್ಲೆಗಳಲ್ಲಿ ವಿನಂತಿ ಮಾಡುತ್ತೇನೆ ದಯಮಾಡಿ ಇವತ್ತೇನ ಕೊರೋನಾ ಹೆಚ್ಚು ಹರಡುತ್ತಾ ಇದೆ ಇದನ್ನ ತಡೆಯೋಕೋಸ್ಕರ ಈ ತೀರ್ಮಾನವನ್ನ ತಗೊಂಡಿದ್ದೇವೆ ನಾವು ಲಾಕ್ ಡೌನ್ ಮಾಡ್ತಾ ಇಲ್ಲ ಡೇ ಟೈಮ್ ಅಲ್ಲಿ ಸೋ ಆ ತರ ಅವಕಾಶಗಳು ಆಗಬಾರದು ಅಂದ್ರೆ ಜನ ಸಹಕರಿಸಬೇಕು ಮಾಸ್ಕ್ ಹಾಕೊಳ್ಳಬೇಕು ಅಂತರವನ್ನ ಕಾಯ್ಕೊಳ್ಳಬೇಕು ಗುಂಪುಗಾರಿಕೆ ಮಾಡಬಾರದು ಜನ ಸೇರಬಾರದು ಒಟ್ಟಿಗೆ ಎಲ್ಲ ಹಿನ್ನೆಲೆಯಲ್ಲಿ ಪ್ರಧಾನಿಯವರು ಕೊಟ್ಟಂತ ಸಲಹೆಗಳನ್ನು ಈ ಒಂದು ಚೌಕಟ್ಟಲ್ಲಿ ಇಂಪ್ಲಿಮೆಂಟ್ ಮಾಡೋಕೆ ಹೊರಟಿದ್ದೇವೆ ಸೋ ರಾಜ್ಯದ ಜನ ಹಗಲು ಕರ್ಫ್ಯೂ ಆಗಬಾರದು ಮತ್ತೆ ಇದು ತೊಂದರೆ ಆಗಬಾರದು ಅಂತಿದ್ರೆ ಇದನ್ನ ಬಹಳ ಕಟ್ಟುನಿಟ್ಟಾಗಿ ಕಾಪಾಡಬೇಕು ಮಾಸ್ಕ್ ಹಾಕೊಳ್ಳಲೇಬೇಕು ಈಗಾಗಲೇ ಮಾಸ್ಕ್ ಹಾಕದೇ ಇರುವಂತವರು 250 ರೂಪಾಯಿ ದಂಡವನ್ನು ಹಾಕ್ತಾ ಇದ್ದಾರೆ ಇನ್ನು ಬಿಗಿಗೊಳಿಸುತ್ತೇವೆ ಅದನ್ನ ರಾಜ್ಯದ ಜನರ ಹಿತ ದೃಷ್ಟಿಯಿಂದ ಎಲ್ಲ ರೀತಿಯ ಸಹಕಾರವನ್ನು ಜನ ಕೊಟ್ಟರೆ ಬಹುಶಃ ಇದು ಹರಡೋದನ್ನು ತಪ್ಪಿಸಬಹುದು ಅದಕ್ಕಾಗಿ ನಾವು ಇಡೀ ರಾಜ್ಯವನ್ನು ಮಾಡಿದನೆ ಸೀಮಿತವಾಗಿ ಕೆಲವು ಜಿಲ್ಲಾ ಕೇಂದ್ರಗಳನ್ನು ಆಯ್ಕೆ ಮಾಡಿಕೊಂಡಿರುವಂತಹದ್ದು ಇದು ಯಾವ ರೀತಿ ಕಂಟ್ರೋಲ್ ಆಗುತ್ತೆ ಅಂತ ನೋಡೋಣ ಅಂತ ಇದು ಕಂಟ್ರೋಲ್ಗೆ ಬರದೇ ಇದ್ರೆ ಬಹುಶಃ ರಾಜ್ಯಕ್ಕೆ ವಿಸ್ತರಣೆ ಮಾಡಬೇಕಾಗುತ್ತೆ ಅದಕ್ಕೆ ಅವಕಾಶವನ್ನು ಕೊಡದ ರೀತಿಯಲ್ಲಿ ಎಲ್ಲರೂ ಸಹಕರಿಸಬೇಕು ಅಂತ ನಾನು ಕೈ ಜೋಡಿಸಿ ವಿನಂತಿಯನ್ನು ಮಾಡುತ್ತೇನೆ ಅಗತ್ಯ ಸೇವೆಗಳು ಏನೇನಿದೆ ಯಾವುದೂ ನಿಲ್ಲೋದಿಲ್ಲಪ್ಪ ಯಾವುದೇ ಸೇವೆಗಳು ನಿಲ್ಲೋದಿಲ್ಲ ಬಸ್ನಲ್ಲಿ ಓಡಾಡುವಂತದ್ದು ಬೇರೆ ಕೆಲಸಕ್ಕೆ ರಾತ್ರಿ ಮಾತ್ರ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಬಸ್ಗಳು ಹೋಗುತ್ತೆ ಬರುತ್ತೆ ಜನರ ಓಡಾಟ ನಿಲ್ಲಬೇಕು ಅನ್ನುವಂತದ್ದು ಅಪೇಕ್ಷೆ ಎಸ್ ದಿಸ್ ಎ ಟ್ರಯಲ್ ಬೇಸಿಸ್ ಪೀಪಲ್ ಶುಡ್ ಸಪೋರ್ಟ್ ದೆನ್ ವಿ ಕ್ಯಾನ್ ಟೇಕ್ ಫರ್ದರ್ ಡಿಸಿಷನ್ ಅಟ್ ದ ಅಪ್ರೋಪ್ರಿಯೇಟ್ ಟೈಮ್ ಅಲ್ಲ ಎಲ್ಲಕ್ಕೂ ಸಹ ಕಂಟ್ರೋಲ್ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿದ್ದೇವೆ ಇತಿಮಿತಿಗಳಲ್ಲೇ ಕಾರ್ಯಕ್ರಮ ಮಾಡಬೇಕು ಮದುವೆ ಸಮಾರಂಭ ಸಭೆ ಎಲ್ಲವೂ ಸಹ ಈ ನಗರಗಳಲ್ಲಿ ಇತಿಮಿತಿಗಳಲ್ಲಿ ಮಾಡಬೇಕು ಅನ್ನುವಂಥದ್ದು ಅಲ್ಲಪ್ಪ ಇಷ್ಟೇ ಅಪ್ಪ ನಾವು ನಾಳೆಯಿಂದ
ಬಹಳ ಕಟ್ಟುನಿಟ್ಟಾಗಿ ಮಾಸ್ಕ್ ಯಾರು ಹಾಕೊಳ್ಳಲ್ಲ ಅಂತರವನ್ನ ಯಾರು ಕೈಕೊಳ್ಳಲ್ಲ ಅವರಿಗೆ ನಾವು ದಂಡ ಹಾಕ್ತೇವೆ ಅಂತ ಹೇಳಿದ್ವಿ ನಮ್ಮ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಬಹಳ ಬಿಗಿಯಾಗಿ ಅದನ್ನ ಕ್ರಮ ತಗೊಳ್ತೇವೆ ಅದಕ್ಕೆ ಎಲ್ಲರೂ ಸಹ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ಅಂತರವನ್ನ ಕೈಕೊಳ್ಳಬೇಕು ಸಭೆ ಸಮಾರಂಭಗಳು ದೊಡ್ಡ ಪ್ರಮಾಣದಲ್ಲಿ ಮಾಡಕೂಡದು ಈ ಜಿಲ್ಲೆಗಳಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಜನರು ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡುತ್ತೇನೆ ಕರ್ನಾಟಕ ರಾಜ್ಯದಲ್ಲಿ ನಾವೇನೇನು ಮಾಡಿದ್ದೇವೆ ಯಾವ ಪರಿಸ್ಥಿತಿ ಇದೆ ಅಂತ ಎಲ್ಲವನ್ನ ಸವಿಸ್ತಾರವಾಗಿ ವಿಸ್ತರಣೆ ವಿವರ ತಿಳಿಸಿದ್ದೇವೆ ಅವರಿಗೆಲ್ಲವೂ ಮನವರಿಕೆ ಆಗಿದೆ ಆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ದು ಆ ರೀತಿ ಅನೇಕ ರೀತಿಯಲ್ಲಿ ಬಹಳ ಉತ್ತಮ ಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನುವಂಥದ್ದು ಅವ್ರಿಗೂ ಅನಿಸಿರುವಂತಹದ್ದು ಎಲ್ಲ ಮಾಹಿತಿಗಳನ್ನು ಪ್ರಧಾನಿಯವರು ನಾವು ಕೊಟ್ಟಿದ್ದೇವೆ.